ದೇಶದ ಸಮಗ್ರ ಏಳಿಗೆಗೆ ಮೋದಿಜಿ ಬಿಜೆಪಿಯಿಂದ ಅದ್ಭುತ ಪ್ರಣಾಳಿಕೆ ನೀಡಿದ್ದು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ವೈಜ್ಞಾನಿಕವಾಗಿ ಪ್ರತ್ಯೇಕ ಪ್ರಣಾಳಿಕೆ ನೀಡಿದ್ದು, ಪ್ರಣಾಳಿಕೆಯೇ ನನಗೆ ಭಗವದ್ಗೀತೆಯಂತಿದೆ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಾ ಕೆ ಸುಧಾಕರ್ ತಿಳಿಸಿದರು. ಹೊಸಕೋಟೆ ತಾಲೂಕಿನ ಬೋಧನ ಹೊಸಳ್ಳಿ ಗ್ರಾಮದಲ್ಲಿ ಚುನಾವಣಾ ಪ್ರಚಾರ ವೇಳೆ ಮಾತನಾಡಿದ ಅವರು, ವಿಶ್ವದ ಅಗ್ರಗಣ್ಯ ರಾಷ್ಟಗಳಲ್ಲಿ 90 ವರ್ಷಗಳ ಕಾಲ 13ನೇ ಸ್ಥಾನದಲ್ಲಿದ್ದ ಭಾರತ, ನಾವು ಅಧಿಕಾರಕ್ಕೆ ಬಂದ ನಂತರ 5ನೇ ಸ್ಥಾನಕ್ಕೆ ಬಂದಿದ್ದು, ಮುಂದಿನ 5 ವರ್ಷಗಳಲ್ಲಿ 3ನೇ ಸ್ಥಾನಕ್ಕೆ ತರುತ್ತೇವೆ ಎಂದು ಮೋದಿಜಿ ಹೇಳಿದ್ದು, ಅದರಂತೆಯೇ ಸಮಗ್ರ ಅಭಿವೃದ್ದಿಗಾಗಿ ಪ್ರಣಾಳಿಕೆ ನೀಡಿದ್ದು, ನಮ್ಮ ಕ್ಷೇತ್ರಕ್ಕೆ ಶಾಶ್ವತ ನೀರಾವರಿ, ಮೆಟ್ರೋ, ಮೇಲ್ಸೇತುವೆಗಳು, ಉಪಗ್ರಹ, ನಗರ, ರೈತರಿಗೆ ಮಾರುಕಟ್ಟೆ ಸೇರಿದಂತೆ ಹಲವು ವೈಜ್ಞಾನಿಕ ಯೋಜನೆಗಳನ್ನು ರೂಪಿಸಿದ್ದು, ಅವನ್ನು ಅನುಷ್ಠಾನಕ್ಕೆ ತರಲು ನಿಮ್ಮೆಲ್ಲರ ಸಹಕಾರ ಅಗತ್ಯ. ಕಾಂಗ್ರೆಸ್ನವರು ಕೇವಲ ಗ್ಯಾರಂಟಿಗಳಿಂದ ಮಾತ್ರ ಅಧಿಕಾರಕ್ಕೆ ಬಂದು ಬೆಲೆ ಏರಿಕೆ ಮುಖಾಂತರ ರಾಜ್ಯವನ್ನು ಅಧೋಗತಿಗೆ ತಂದಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ವಿಧಾನಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್, ಬಿಜೆಪಿ ಮುಖಂಡ ತಿರುವರಂಗ ನಾರಾಯಣಸ್ವಾಮಿ, ಚಿಕ್ಕೇಗೌಡ ನಾಗರೆಡ್ಡಿ, ದನ್ನ ಸಂದ್ರ ಮುನಿರಾಜು, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗಾಯತ್ರಿ ಗೋಪಾಲ್, ಸದಸ್ಯರಾದ ಅರುಣ ಸೊನ್ನೇಗೌಡ, ಆನಂದ್, ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಅನ್ನುರೆಡ್ಡಿ, ರಾಜ್ಯ ಪರಿಷತ್ ಸದಸ್ಯೆ ಸುಜಾತ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತಾಲೂಕಿನ 8 ತಾಲೂಕುಗಳ ಚುನಾವಣೆ ಪ್ರಚಾರವನ್ನು ಮುಗಿಸಿ ಇವತ್ತು ಕಡೆಯ ದಿನ ತಮ್ಮ ಈ ಗ್ರಾಮಕ್ಕೆ ಬಂದಿದ್ದೇವೆ. ಇನ್ನೇನು ಕೇವಲ ಒಂದೇ ಒಂದು ಗಂಟೆಗಳು ಮಾತ್ರ, 5 ಗಂಟೆಗೆ ಚುನಾವಣೆ ಪ್ರಚಾರ. ಅದನ್ನ ಬಂದಿದ್ದೇವೆ. ಇವತ್ತು ಡಾಕ್ಟರ್ ಸುಧಾಕರ್ ಅವರು, ನೀವೆಲ್ಲರೂ ಕೂಡ ಈ ಹೊಸಕೋಟೆ ತಾಲೂಕಿನ ಮತಕ್ಷೇತ್ರದ ಅಲ್ಲಿಂದಲ್ಲಿ ಹೋಗಿಯ ಹೋಗಿ ಗ್ರಾಮದ ಮತದಾರರೇ, ಮತದಾನದ ಮೂಲಕ ಡಾಕ್ಟರ್ ಸುಧಾಕರ್ ಅವರಿಗೆ ಆಶೀರ್ವಾದ, ಮತದಾನದ ಮೂಲಕ ಆಶೀರ್ವಾದ ಮಾಡಿ ಹೆಚ್ಚಿನ ಮತಗಳಿಂದ ಜಯಸಿಂಗ್ ಮಾಡಬೇಕು ಅಂತೇಳಿ ಈ ಬೈಕ್ ರ್ಯಾಲಿನಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಯುವ ಮಿತ್ರರು, ಅಭಿಮಾನಿಗಳು ಕೂಡ ಇವತ್ತು ಭೋಜನಹಳ್ಳಿ ಗ್ರಾಮವನ್ನು ತಲುಪಿದ್ದೇವೆ. ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿನ ನಮ್ಮ ಮುಖಂಡರು ಸಣ್ಣಗೌಡರು, ಕುಮಾರ್ ಅವರು, ಮಂಜೂರ್ ಅವರು, ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗೋಪಾಲ್ ಅವರು, ಹಾಗೆ ಇಲ್ಲಿನ ಎಲ್ಲ ನಮ್ಮ ಪಕ್ಷ ಕರೆಸೋದು, ತಯಾರಿಸೋದು, ಚುನಾವಣೆ ಪ್ರಚಾರಕ್ಕೆ ಹೋಗಬಾರ್ದು, ಚಾನ್ವೇಸ್ ಮಾಡಬಾರ್ದು ಅಂತ ಏನು ಈ ಪೊಲೀಸ್ ಅಧಿಕಾರಿಗಳು ಇವತ್ತು ನೀವೇನು ನಮ್ಮ ಕಾರ್ಯಕರ್ತರಿಗೆ ಭಯ ಹಿಡಿಸ್ತೀರ? ಚುನಾವಣೆ ಆದ್ಮೇಲೆ ಪೊಲೀಸರು ಸರ್ಕಾರದ ನೀವು ಒಬ್ಬ ಸರ್ಕಾರಿ ಅಧಿಕಾರಿಗಳಾಗಿ ನೀವು ಸಾರ್ವಜನಿಕವಾಗಿ ಕೆಲಸ ಮಾಡೋದ್ಬಿಟ್ಟು ಒಂದು ಪಕ್ಷಪರವಾಗಿ ಕೆಲಸ ಮಾಡಕ ಈ ಪೊಲೀಸ್ ಅಧಿಕಾರಿಗೆ ಬಿಟ್ಟಿದ್ದೀರಿ. ನಾನು ಇನ್ನೊಂದು ಹೆಚ್ಚಿಂದ ಬರ್ತೇನೆ ನಿಮಗೆ, ನೀವು ಸುಮ್ಮನೆ ಸುಳ್ಳು ಕೇಸ್ಗಳು ಹಾಕೋದು, ರೌಡಿ ಶೀಟ್ಗಳು ಮಾಡೋದು, ನೀವು 10,000 ಜನ ಸೇರಿ ಪೊಲೀಸ್ ಸ್ಟೇಷನ್ ಇವತ್ತು ನಾವು ಬುದ್ಧಿ ಹಾಕ್ತಿದ್ದೀವಿ. ಎಚ್ಚರಿಕೆ ನಿಮಗೆ, ನಿಮ್ಗೆ ಎಚ್ಚರಿಕೆ ನಿಮಗೆ.